ಹೆಲ್ಲೋ ನಮಸ್ಕಾರ, ನಾನು ನಿಮ್ಮ ಸಂದೀಪ್. ಇವತ್ತು ಬೇಸಿಕಲಿ ಏನು ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನನ್ನ ಒಂದು ಎರಡು ಮೂರು ವ್ಲಾಗಿನ ಎಕ್ಸ್ಪೀರಿಯನ್ಸ್ ಮತ್ತು ನನಗೊಂದು ಏನು ಇಂಟ್ರೆಸ್ಟ್ ಇತ್ತು, ಯಾಕೆ ಈ ಒಂದು ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡಿದೆ, ಆ ಒಂದು ಪ್ರೊಸೆಸ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ನಾನು ತುಂಬ 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 ಟೈಮಿಂದ ಹೀಗೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕು, ಅದರಲ್ಲಿ ನನ್ನೊಂದು ಸ್ಟೋರೀಸು, ನಾನು ಹೋಗೋ ಒಂದು ಪ್ಲೇಸಿನ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ನಾನು ಇಂಟ್ರೆಸ್ಟಿಂಗ್ ವಿಷಯ ನೋಡಿದರೆ ನನಗೆ ಒಂದು ತುಂಬ ಒಂದು ಥಾಟ್ಸ್ ಬರುತ್ತೆ. ಸೊ ಅದೆಲ್ಲ ಒಂದು ಶೇರ್ ಮಾಡಬೇಕು ಜನರೊಟ್ಟಿಗೆ ಅಂತ ನನಗೆ ತುಂಬ ಒಂದು ಆಸೆ ಇತ್ತು. ಸೊ ಫೈನಲಿ ನಾನೊಂದು ಅಬೌಟ್ 2001 ಸಂಕ್ರಾಂತಿಗೆ ಒಂದು ವಿಡಿಯೋ ಮಾಡಿದೆ. ನೆಕ್ಸ್ಟ್ ಕೂಡಲೇ ಆ ವೀಕಲ್ಲೇ ಇನ್ನೊಂದೊಂದು ಪಡುಬಿದ್ರೆ ಹೋದಾಗ ಒಂದು ವ್ಲಾಗ್ ಮಾಡಿದೆ. ಸೊ ಈಗ ಒಂದು ನಾನು ಟ್ರೈ ಮಾಡಿದ್ದೆ, ಬಟ್ ಅದು ಕಂಟಿನ್ಯೂಸ್ ಆಗಿರಲಿಲ್ಲ. ಸೊ ಆ ಕನ್ಸಿಸ್ಟೆನ್ಸ್ ಇರಲಿಲ್ಲ, ಮಿಡ್ಲಲ್ಲಿ ಬ್ರೇಕ್ ಆಯಿತು. ಸೊ ಇವಾಗ ಫ್ರಮ್ ಲಾಸ್ಟ್ ಸ್ಯಾಟರ್ಡೆ ಒಂದು ಬ್ಯಾಕ್ ಟು ಬ್ಯಾಕ್ ಒಂದು 3-4 ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಈ ಒಂದು ಈಗೊಂದು ಎನರ್ಜೀಸ್ನು ಫುಲ್ ಹೈ ಇದೆ. ಸೊ ಈ ಒಂದು ಎನರ್ಜಿ ಮಿಡ್ಲಲ್ಲಿ ಒಂದು ಚಿಕ್ಕ ಒಂದು ಅದೇ ಈಗ ನಾನು ಹೇಳ್ತಿದ್ದೀನಲ್ಲ, ಈ ಒಂದು ವಿಡಿಯೋ ಮಾಡಬೇಕಂತ ತುಂಬ ಅನಿಸ್ತಿತ್ತು. ಸೊ ಹೀಗಾಗಿ ಮಾಡ್ತಿದ್ದೀನಿ. ಸೊ ಏನು ಆ್ಯಕ್ಚುಲಿ ಈ ಒಂದು ವ್ಲಾಗ್ ಬಗ್ಗೆ ನನಗೇನೂ ಕ್ಲಾರಿಟಿನೇ ಇಲ್ಲ. ಸೊ ಜಸ್ಟ್ ಒಂದು ನೈಟ್ ನನ್ನ ಹತ್ರ ಗೋಪ್ರ ಇತ್ತು, ಮಾಡಬೇಕಂತ ಆಸೆ ಇತ್ತು. ಆಲ್ ಆಫ್ ಸಡನ್ ಶುರು ಮಾಡಿದೆ. ಎಲ್ಲ ಅವ್ರು ನನ್ನೊಟ್ಟಿಗೆ ನಿತೇಶ್ ಅಣ್ಣ ಮತ್ತು ಜ್ಞಾನೇಶ್ ಅಂತ ಇದ್ರು, ಅವರು ಒಂದು ಒಳ್ಳೆ ಸಪೋರ್ಟ್ ಕೊಟ್ಟರು ಮೊನ್ನೆ ಸ್ಯಾಟರ್ಡೆ. ಅದಾದ ಕೂಡಲೇ ನನ್ನ ಫ್ರೆಂಡ್ಸು ಅಲ್ಲೆಲ್ಲ ಫುಲ್ ನಾವು ಡಾಮಿನೋಸ್ ಹೋಗಿದ್ವಿ, ಅಲ್ಲಿ ಸಹ ಒಂದು ಒಳ್ಳೆ ಸಪೋರ್ಟ್ ಸಿಕ್ತು. ಸೊ ಹೀಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬ್ಯಾಕ್ ಟು ಬ್ಯಾಕ್ ಅದಾದ ಕೂಡಲೇ ಟೆಂಪಲ್ ವಾಕ್ ಹೋದೆ, ಮತ್ತು ಮೊನ್ನೆ ಮ್ಯಾಂಗೋದು ಇದಕ್ಕೆ ಹೋದೆ, ಮ್ಯಾಂಗೋ ಮಾರ್ಕೆಟ್ ಹೋದೆ. ಸೊ ಅವತ್ತು ನಾನು ಆ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಗೆ ಏನು ಹೇಗೆಲ್ಲ ಆಯಿತು ಅಂತ ಒಂದು ಹೇಳ್ತಿದ್ದೀನಿ. ಸೊ ಏನು ವಿಷಯ ಅಂತ ಹೇಳಿದರೆ, ಸೊ ನನಗೂ ಐಡಿಯಾ ಇಲ್ಲ ಹೇಗಾಗುತ್ತೆ ಏನಾಗುತ್ತೆ, ಈವನ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ಜಸ್ಟ್ ನಾನೊಂದು ಟ್ರೈ ಕೊಡ್ತಿದ್ದೀನಿ, ಸೊ ನೋಡೋಣ ಹೇಗಾಗುತ್ತಂತ. ಸೊ ಹೀಗೆ ಆ ಒಂದು ಮೊಮೆಂಟಮ್ ಇದ್ದರೆ ಡೆಫಿನೆಟ್ ಆಗಿ ಆಗುತ್ತೆ. ಸೊ ನಾನು ಏನು ನಾನು ಅಂಡರ್ಸ್ಟ್ಯಾಂಡ್ ಮಾಡಿದೆ ಅಂತ ಹೇಳಿದರೆ, ನನ್ನ ವರ್ಕ್ ನಾನು ಹೇಗೆ ಆ ಒಂದು ಕನ್ಸಿಸ್ಟೆನ್ಸಿ ತರೋ ಒಂದು ವರ್ಕಲ್ಲಿ ನಾನು ಇದ್ದೀನಿ ಅಂತ ಹೇಳಿದರೆ, ನನಗೆ ಮೇಜರಾಗಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಟೈಮ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸೊ ಅದು ಯಾಕೆ ಆಗ್ತಿದೆ ಅಂತ ಹೇಳಿದರೆ, ಆ ಪ್ರೊಸೆಸ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಇದೆ, ಅಂದರೆ ಎಡಿಟಿಂಗ್ ಮಾಡೋದಾಗಲಿ ಆ ವಿಡಿಯೋ ಮಾಡೋದಾಗಲಿ. ಸೊ ಅದರಲ್ಲಿ ತುಂಬ ಟೈಮ್ ಕೊಡಬೇಕು ನಾನು ಚಾರ್ಜ್ ಮಾಡೋದು ಅದು ಇದು. ಸೊ ಈವನ್ ನಾ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿದಾಗ ಥಂಬ್ನೇಲ್ ಹಾಕಬೇಕು. ಸೊ ಇನ್ನೂ ತುಂಬ 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 ಇದೆ. ಸೊ ನಾನು ಅದು ಹೇಗೆ ಫೇಸ್ ಮಾಡ್ತಿದ್ದೀನಿ ಅಂದರೆ, ಐ ಮೀನ್ ಹೇಗೆ ನಾನು ಅದು ಸಾಲ್ವ್ ಮಾಡ್ತಿದ್ದೀನಿ ಅಂದರೆ, ಒನ್ ಬೈ ಒನ್ ಆಗಿ ನಾನು ಒಂದೊಂದು ವಿಡಿಯೋ ಹಾಕ್ತಾ ಹೋದ ಹಾಗೆ ಡೆವಲಪ್ ಆಗ್ತಿದ್ದೀನಿ. ಸೊ ಇವಾಗ ನಾನು 4th ವಿಡಿಯೋಲಿ ಇದ್ದೀನಿ. ಸೊ ನನ್ನ ಪ್ಲ್ಯಾನ್ ಈಗ ಹೇಗಿದೆ ಅಂತ ಹೇಳಿದರೆ, ನಾನು ಎಲ್ಲೋದ್ರೂ ಒಂದು ರೆಕಾರ್ಡ್ ಮಾಡೋದು. ಸೊ ಅದಕ್ಕೊಂದು ಸೀಕ್ವೆನ್ಸ್ ಥರ ತರ್ತೀನಿ. ಹೇಗಂತ ಹೇಳಿದರೆ, ಲೆಟ್ಸ್ ಟೇಕ್ ಆ ಮ್ಯಾಂಗೋ ಮಾರ್ಕೆಟ್ದೊಂದು ವಿಡಿಯೋ ಇದೆಯಲ್ಲ, ಆ್ಯಕ್ಚುಲಿ ನಾನು ಫಸ್ಟ್ ಇಂಟ್ರೊಡಕ್ಷನ್ ಏನು ಕೊಟ್ಟಿದ್ದೀನಿ ಅದು ನಾನು ಫಸ್ಟಿಗೆ ಶಾರ್ಟ್ ಮಾಡಿದ್ದಲ್ಲ ಆ್ಯಕ್ಚುಲಿ, ಅದು ನಾನು ಎಂಡಿಗೆ ಶಾರ್ಟ್ ಮಾಡಿದ್ದು. ಸೊ ಇದು ಯಾಕೆ ಹೀಗೆ ಆಗ್ತದೆ ಅಂತ ಹೇಳಿದರೆ, ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತ ಹೇಳಿದರೆ, ಫಸ್ಟಿಗೆ ನನಗೆ ಏನು ಶೂಟ್ ಮಾಡ್ತೀನಿ ಅಂತಲೇ ಐಡಿಯಾ ಇರೋಲ್ಲ, ಅಟ್ ದ ಸೇಮ್ ಟೈಮ್ ಇನ್ಫಾರ್ಮೇಷನು ಜಾಸ್ತಿ ನನ್ನ ಹತ್ರ ಇರೋಲ್ಲ. ಸೊ ಆ ಒಂದು ಮಾರ್ಕೆಟ್ ಒಂದು ಸಲ ತಿರುಗಿ ಅಲ್ಲೆಲ್ಲ ಏನೆಲ್ಲ ಆಗುತ್ತೆ ಅಂತ ನೋಡಿ ಎಂಡಿಗೆ ಬಂದು ಆ ಫಸ್ಟಿದ್ದು ಇಂಟ್ರೊಡಕ್ಷನ್ ಬಗ್ಗೆ ಮಾತಾಡೋದು. ಸೊ ಇದೊಂದು ನಾನು ಟ್ರಿಕ್ ಕಲಿತೆ. ಸೊ ಹೀಗೆ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದರೆ, ಸೊ ನಂದು ಫಸ್ಟ್ 2 ವಿಡಿಯೋಸಲ್ಲಿ ನಾನು ಏನು ಯೂಟ್ಯೂಬಲ್ಲಿ ಹಾಕ್ತೀನಲ್ಲ ಅದಕ್ಕೆ ಕ್ಯಾಪ್ಷನ್ ಹಾಕ್ತಿರಲಿಲ್ಲ. ಕ್ಯಾಪ್ಷನ್ ಅಂದರೆ ಸಾರಿ, ಸಬ್ಟೈಟಲ್ಸ್ ಹಾಕ್ತಿರ್ಲಿಲ್ಲ. ಸೊ ನಾನು ಏನು 3rd ವಿಡಿಯೋಗೆ ಏನು ಮಾಡಿದೆ ಅಂದರೆ, ಸ್ಲೋಲಿ ಸಬ್ಟೈಟಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. 4th ವಿಡಿಯೋಗೆ ಏನು ಮಾಡಿದೆ ಅಂದರೆ, ನಾನು ಥಂಬ್ನೇಲ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಥಂಬ್ನೇಲಲ್ಲಿ ಅದು ಹೇಗೆ ಇಂಟ್ರೆಸ್ಟಿಂಗ್ ಕಾಣಿಸುತ್ತೆ, ಸೊ ಇದೆಲ್ಲ ಇದ್ರ ಮೇಲೆ ಸ್ವಲ್ಪ 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 ವರ್ಕೌಟ್ ಮಾಡಿ, ಸೊ ಫೈನಲಿ ನಾನೊಂದು ಈಗ ಕೈಂಡ್ ಆಫ್ ಇನ್ನೂ ವರ್ಕೌಟ್ ಮಾಡಲಿಕ್ಕೆ ತುಂಬ ಇದೆ ವಿಷಯ. ಸೊ ಒನ್ ಆಫ್ ದ್ಯಾಟ್ ಈಸ್ ನಾನೀಗ ಇದು ಮಾಡ್ತಿದ್ದೀನಲ್ಲ, ಲೈಕ್ ದ ರೀಸನ್ ನೌ ಐ ಆಮ್ ಕಮಿಂಗ್ ಇನ್ ಫ್ರಂಟ್ ಆಫ್ ಕ್ಯಾಮರಾ ಇಸ್ ದ್ಯಾಟ್ ಟು ಟಾಕ್ ಟು ದ ಪೀಪಲ್. ಸೊ ನಿಮ್ಮ ಹತ್ರ ಮಾತಾಡೋಕ್ಕೆ ನಾನು ಬಂದಿದ್ದೀನಿ. ಸೊ ನಿಮಗೆ ನಾನು ಏನು ಕ್ಲಾರಿಟಿ ಕೊಟ್ಟ ಹಾಗೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ, ಸೊ ಇನ್ನೂ ನನಗೆ ತುಂಬ ಸಜೆಷನ್ ಕೊಟ್ಟಿದ್ದಾರೆ ತುಂಬ ಜನ. ಸೊ ನಾನು ಏನು ಮಾಡ್ತೀನಿ ಅಂದರೆ, ನಾನು ಈಗಲೇ ಎಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ನನ್ನ ಹತ್ರನೂ ಲೈಕ್ ಇದೆ, ತುಂಬ ಚಾಲೆಂಜಸ್ ಇದೆ. ಸೊ ಒನ್ ಬೈ ಒನ್ ಆಗಿ ನಾನು ನೋಡ್ತೀನಿ, ಕೂತ್ಕೊಂಡು ವರ್ಕೌಟ್ ಮಾಡ್ತೀನಿ ಎವ್ರಿ ವಿಡಿಯೋ. ಹಾಗಾಗ ಸ್ವಲ್ಪ ಸ್ವಲ್ಪ ಟೈಮ್ ಇದ್ದರೆ ಅದು ಹೇಗೆ ಇನ್ನೂ ಡೆವಲಪ್ ಮಾಡೋದು ಅಥವಾ ಹೇಗೆ ಇನ್ನೂ ಹೌ ಟು ಮೇಕ್ ಮೈ ವರ್ಕ್ ಈಸಿಯರ್ ಅಂತ ನಾನು ನೋಡ್ತಿದ್ದೀನಿ. ಸೊ ಪ್ರೆಸೆಂಟ್ಲಿ ನಾನು ಯಾವುದು ಲೈಟಿಂಗ್ ಮಾಡ್ತೀನಿ ಅಂದರೆ ಟ್ಯಾಬ್ ಇದೆ, ಸೊ ಅದರಲ್ಲಿ VN ಆ್ಯಪ್ ಇದೆ. ಸೊ ಇದು ಯೂಸ್ ಮಾಡಿ ನಾನು ಆದಷ್ಟು ಈಸಿ, ಸೊ ನಾನು ಒಂದ್ಸಲ ಸ್ಟಾರ್ಟಿಂಗಿಂದ ಎಡಿಟಿಂಗ್ ಸ್ಟಾರ್ಟ್ ಒಂದ್ಸಲ ಎಡಿಟಿಂಗ್ ಸ್ಟಾರ್ಟ್ ಮಾಡಿದರೆ, ಸೊ ಮಿಡ್ಲಲ್ಲಿ ವಾಪಸ್ ನಾನು ಹಿಂದೋಗಿ ನೋಡಲ್ಲ. ಸೊ ಸ್ಟಾರ್ಟಿಂಗಿಂದ ಮಾಡ್ತಾ ಬರ್ತೀನಿ, ಆದ ಹಾಗೆ ಹೇಗೆ ಡೆವಲಪ್ ಆಗುತ್ತೆ ಅದರ ಹಾಗೆ ಹಾಕ್ತಾ ಹೋಗುತ್ತೆ. ಸೊ ಅದು ಡೆವಲಪ್ ಆಗಿ ಲಾಸ್ಟಿಗೆ ಎಂಡ್ ಹೋದ್ಮೇಲೆ ನಾನು ವಾಪಸ್ ಫಸ್ಟಿಗೆ ಹೋಗಲ್ಲ. ಸೊ ಹೀಗೆ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಡೈರೆಕ್ಟ್ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ರೈಟ್ ನಾವು ನನ್ನ ಹತ್ರ ಅಷ್ಟು ಕ್ಲಾರಿಟಿ ಇಲ್ಲ ಯಾವಾಗೆಲ್ಲ ಅಪ್ಲೋಡ್ ಮಾಡಬೇಕು ಅಂತ. ಸೊ ಬೇಸಿಕಲಿ ನಾನು ಏನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ, ವೀಕ್ಲಿ ಟ್ವೈಸ್ ಮಿನಿಮಮ್ ಅಪ್ಲೋಡ್ ಮಾಡಬೇಕು.
ಸೊ ಅದು ಮೇಜರ್ಲಿ ನಾನು ಸ್ಯಾಟರ್ಡೆ 4:30 ಅಷ್ಟೊತ್ತಿಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತಿದ್ದೀನಿ. ಸೊ ಇನ್ನೊಂದು ವಿಡಿಯೋ ಅಬೌಟ್ ವೆಡ್ನಸ್ಡೇ ಅಥವಾ ಸೊ ಹಾಗೆ ನೋಡಬೇಕು. ಸೊ ಹಾಗೆ ಅಪ್ಲೋಡ್ ಮಾಡೋ ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಇದು ಅಪ್ಲೋಡ್ ಮಾಡೋ ಟೈಮ್ ಆಯಿತು. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಹೇಗೆ ರೀಚ್ ಆಗೋದು ಅನ್ನೋ ವಿಷಯದಲ್ಲಿ ನನ್ನ ಹತ್ರ ಜಾಸ್ತಿ ಕ್ಲಾರಿಟಿ ಇಲ್ಲ. ಸೊ ಇವನ್ ನಾನು ಎಲ್ಲರ ಹತ್ರ ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಹೇಳೋದು ನನಗೆ ಅಷ್ಟು ಇಷ್ಟ ಅಷ್ಟು ನನಗೆ ಸರಿ ಅಂತ ಅನ್ನಿಸ್ತಿಲ್ಲ. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಆದಷ್ಟು ನನಗಾಗೋಷ್ಟು ಬೆಸ್ಟ್ ಕಂಟೆಂಟ್ ಹಾಕ್ತಿದ್ದೀನಿ. ಸೊ ನನ್ನ ವರ್ಕ್ ಒಳ್ಳೆ ಇದ್ದರೆ ಡೆಫಿನೆಟ್ ಆಗಲಿ ಇಷ್ಟ ಇದ್ದವರು ನಂಗೆ ಫಾಲೋ ಮಾಡ್ತಾರೆ ಅಥವಾ ಆ ಒಂದು ವರ್ಕ್ನ ಫಾಲೋ ಮಾಡ್ತಾರೆ. ಸೊ ಆದ್ದರಿಂದ ನಾನು ಪ್ರೆಸೆಂಟ್ಲಿ ಅಪ್ಲೋಡ್ ಮಾಡುವಾಗ ವಿಡಿಯೋ ಅಪ್ಲೋಡ್ ಮಾಡುವಾಗ ಅದರಲ್ಲಿ ನಾನು ಹಾಗೇನು ಹೇಳ್ತಿಲ್ಲ, ಲೈಕ್ ಮಾಡಿ ಅದು ಮಾಡಿ ಇದು ಮಾಡಿ ಹೇಳ್ತಿಲ್ಲ. ಬಟ್ ನಾನು ಡೆಫಿನೆಟಾಗಿ ವಾಚ್ ಮಾಡಿ ಅಂತ ಹೇಳ್ತಿದ್ದೀನಿ. ಯಾಕಂತ ಹೇಳಿದ್ರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡೋದು. ಸೊ ನಿಮ್ಗೆ ಇಷ್ಟ ಆದರೆ ಯು ವಿಲ್ ವಾಚ್ ಟಿಲ್ ದ ಎಂಡ್. ಸೊ ಈ ಒಂದು ಐಡಿಯಾದ ಮೇಲೆ ನಾನೊಂದು ಈಗ ಆ ಒಂದು ಏನು ಮಾರ್ಕೆಟಿಂಗ್ ಅಂತ ಹೇಳ್ಬೋದು, ಸೊ ಅಥವಾ ರೀಚಿಂಗ್ ಔಟ್ ಟು ಪೀಪಲ್ ಅಂತ ಹೇಳೋದು, ಸೊ ಅದು ಮಾಡ್ತಿದ್ದೀನಿ. ಸೊ ನನ್ನ ಪ್ಲ್ಯಾನ್ ಏನಿದೆ ಅಂದರೆ ಫಾರ್ ಅಬೌಟ್ ಒಂದು 150 ವಿಡಿಯೋಸ್ ಹಾಕ್ತೀನಿ. ಸೊ ಅಷ್ಟು ಡೆಫಿನೆಟಾಗಿ ನನಗೆ ತುಂಬ ಕಲಿಯೋಕ್ಕಿರುತ್ತೆ. ಸೊ ನನ್ನ ಪಾರ್ಟಲ್ಲಿ ನಾನು ಆದಷ್ಟು ಕಲಿತು ಆದಷ್ಟು ಒಂದು ಒಳ್ಳೆ ಕ್ಲಾರಿಟಿ ತೊಗೊಂಡು ಮತ್ತೆ ನಾನು ಜನ ಹತ್ರ ಹೋಗಿ ಹೇಳ್ತೀನಿ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ ಅಂತ ಹೇಳೋ ಅಷ್ಟೊಂದು ಹೀಗಂತ ಒಂದು ಪ್ಲ್ಯಾನ್ ಇದೆ. ಸೊ ಪ್ರೆಸೆಂಟ್ಲಿ ನಾನು ನನ್ನ ಮೇಲೆ ವರ್ಕೌಟ್ ಮಾಡ್ತೀನಿ ಫಾರ್ ಅಬೌಟ್ 100-150 ವಿಡಿಯೋಸ್ ಮೇಲೆ ಹೇಗೆ ನಾನು ಡೆವಲಪ್ ಮಾಡ್ಬೋದು, ಹೇಗೆ ಮಾಡಿದರೆ ಅದು ಈಸಿ ಆಗುತ್ತೆ, ಒಳ್ಳೆ ಕಾಣಿಸುತ್ತೆ, ಯಾವ ಎಲ್ಲಿಂದ ಮ್ಯೂಸಿಕ್ ಐ ಮೀನ್ ಕಾಪಿ ರೈಟ್ ಕ್ಲೇಮ್ ಇಲ್ಲದೆ ಒಂದು ಮ್ಯೂಸಿಕ್ ತೆಗಿಬೇಕು ಅಥವಾ ಏನು ಮಾತಾಡಬೇಕು, ಏನು ಹೋಮ್ವರ್ಕ್ ಮಾಡಬೇಕು, ಸೊ ಅದು ಹೇಗೆ ಎಡಿಟ್ ಮಾಡಬೇಕು, ಸೊ ಅಥವಾ ಟೈಮ್ ಹೇಗೆ ನಾನು ಅಲೋಕೇಟ್ ಮಾಡಬೇಕು, ನಂದು ಪ್ರಯಾರಿಟೀಸ್ ಹೇಗೆ ಸೆಟ್ ಮಾಡಬೇಕು, ಹೀಗೆ ತುಂಬ ಒಂದು ವಿಷಯ ಇದೆ. ಸೊ ಅದರ ಮೇಲೆಲ್ಲ ನಾನು ವರ್ಕ್ ಮಾಡಿ ಈ ಒಂದು ವಿಡಿಯೋ ಕನ್ಸಿಸ್ಟೆಂಟ್ ಆಗಿ ಅಪ್ಲೋಡ್ ಮಾಡೋವಂಥ ಒಂದು ಪ್ಲ್ಯಾನಲ್ಲಿದ್ದೀನಿ. ಸೊ ಇವನ್ ನನಗೊಂದು ಲ್ಯಾಂಗ್ವೇಜ್ ವಿಷಯದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನನಗೆ ಕನ್ಫ್ಯೂಷನ್ ಇದೆ, ಲೈಕ್ ಇಂಗ್ಲೀಷಲ್ಲಿ ಮಾಡಿದರೆ ಒಳ್ಳೆಯದಾ, ಕನ್ನಡದಲ್ಲಿ ಮಾಡಿದರೆ ಒಳ್ಳೆಯದಾ, ಕೊಂಕಣಿಯಲ್ಲಿ ನನ್ನ ಮದರ್ ಟಂಗಲ್ಲಿ ಮಾಡಿದರೆ ಒಳ್ಳೆಯದಾ. ಸೊ ನನಗೆ ಯಾವ್ದು ಈಸಿ ಆಗುತ್ತೆ ಅದು ನೋಡೋದು, ಅಟ್ ದ ಸೇಮ್ ಟೈಮ್ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ, ಸೊ ನನಗೆ ಯಾವ ಅಂದರೆ ಜನರಿಗೆ ಯಾವ್ದು ಇಷ್ಟ ಆಗುತ್ತೆ, ನಾನು ಜನರಿಗೆ ಯಾವ ಲ್ಯಾಂಗ್ವೇಜಲ್ಲಿ ರೀಚ್ ಆಗ್ತೀನಿ, ಸೊ ಈ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡಿ ನಾನು ನೋಡಬೇಕು, ಕಲಿಬೇಕು. ಸೊ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ನನಗೆ ಆ ಒಂದು ಇದ್ರ ಮೇಲೆ ಕ್ಲಾರಿಟಿ ಬರ್ತದಂತ ಎಣಿಸ್ಕೊಳ್ತೀನಿ. ಸೊ ಈವನ್ ಆಲ್ಸೋ ಏನಂದರೆ ನನಗೀಗ ಏನು ಲ್ಯಾಂಗ್ವೇಜ್ ಇದೆ ನೋಡಿ ಕನ್ನಡ, ಸೊ ನಂದು ನಾನು ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹುಟ್ಟಿದ್ದು ಕುಂದಾಪುರದಲ್ಲಿ. ಸೊ ನಾನು ಸ್ಕೂಲಿಂಗ್ಸ್ ಎಲ್ಲ ಆದದ್ದು ಉಡುಪಿಯಲ್ಲಿ. ಸೊ ಇವಾಗ ಜಸ್ಟ್ 1 ಇಯರಿಂದ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ, ಲೈಕ್ 15 ಡೇಸ್ ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ಉಡುಪಿಯಲ್ಲಿ ಇರ್ತೀನಿ. ಸೊ ನಂದು ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಕುಂದಾಪುರದಲ್ಲಿ ಬೆಳೆದಿದ್ದು. ಸೊ ನಂದು ಎಲ್ ಕೆ ಜಿ ತನಕ ಅಲ್ಲೇ ಮಾಡಿದ್ದು. ಸೊ ಅಲ್ಲಿ ನನ್ನ ಕನ್ನಡನೂ ಅಲ್ಲಿದ್ದು ಕನ್ನಡನೂ ಇದೆ ನನ್ನ ಹತ್ರ, ಅಂದರೆ ಕೈಂಡ್ ಆಫ್ ನನ್ನ ಬ್ಲಡ್ಡಲ್ಲಿ ಅದು ಮಾತಾಡಲಿಕ್ಕೆ ಬರುತ್ತೆ. ಸೊ ಉಡುಪಿ ಕನ್ನಡನೂ ಇದೆ, ಸೊ ಈಚೆ ಕಡೆ ಬ್ಯಾಂಗ್ಳೂರು ಕನ್ನಡನೂ ಇದೆ. ಸೊ ಇದೆಲ್ಲ ಮಿಕ್ಸ್ ಆಗಿ ಚೌ ಚೌ ಬಾತ್ ಆಗ್ತಿದೆ. ಸೊ ಅದಕ್ಕೆ ನಾನು ಫಸ್ಟ್ 2 ವ್ಲಾಗ್ಸಲ್ಲಿ ಮಾತಾಡುವಾಗ ಸ್ವಲ್ಪ ನನಗನ್ಸಿತ್ತು ನಾನು ಅಷ್ಟು ಒಳ್ಳೆಯಾಗಿ ಮಾತಾಡಲಿಲ್ಲ ಅಂತ. ಎನಿವೇಸ್ ನಾನು ಕಮಿಂಗ್ ವೀಡಿಯೋಸಲ್ಲಿ ಆ ಒಂದು ಪರ್ಟಿಕ್ಯುಲರ್ ಇದು ನಾನು ಡೆವಲಪ್ ಮಾಡ್ತೀನಿ. ಈಗಲೇ ನೋಡ್ಬೋದು ಈ ವಿಡಿಯೋಲಿ ನಾನು ಒಂದು ಫಾರ್ ಅಬೌಟ್ 5-10 ಮಿನಿಟ್ಸ್ ಮಾತಾಡಿದೆ. ಸೊ ಹೋಪ್ ಸೊ ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ ಈ ಕನ್ನಡದಲ್ಲಿ ಅಂತ. ಸೊ ಹೀಗೆ ಸೊ ಇನ್ನೂ ನನ್ನ ಫ್ಯೂಚರ್ ಹೇಗೆ ಪ್ಲ್ಯಾನ್ ಇದೆ ಅಂತ ಹೇಳಿದರೆ, ಸೊ ವ್ಲಾಗ್ ಮಾಡೋದಂತ ಇದೆ ಮೇಜರ್ಲಿ. ಲೈಕ್ ಹೇಳಿದಾಗೆ ಒಂದು 100-150 ವ್ಲಾಗ್ಸ್ ಮಾಡೋಣ, ಹೇಗಾಗುತ್ತೆ ಎಷ್ಟು ಟೈಮ್ ಆಗುತ್ತೆ ಐಡಿಯಾ ಇಲ್ಲ. ಸೊ ಹೀಗೆ ವ್ಲಾಗ್ ಮಾಡ್ತೀನಿ, ಇಂಟ್ರೆಸ್ಟಿಂಗ್ ಹೇಗೆ ರೆಸ್ಪಾನ್ಸ್ ಇದೆ ನೋಡ್ತೀನಿ. ಅಟ್ ದ ಸೇಮ್ ಟೈಮ್ ನನಗೆ ಕಮಿಂಗ್ ಡೇಸಲ್ಲಿ ಲೈಕ್ ಮೇ ಬಿ 1-2 ಇಯರಲ್ಲಿ ನನಗೆ ಮೇಜರ್ಲಿ ವಿತ್ ಅ ಗ್ರೇಟ್ ಪರ್ಸನಾಲಿಟಿ ಪೀಪಲ್ ಒಟ್ಟಿಗೆ ಅವರೊಟ್ಟಿಗೆ ಇಂಟರ್ವ್ಯೂ ಮಾಡಬೇಕಂತ ಒಂದು ತುಂಬ ಆಸೆ ಇದೆ. ಸೊ ಆ ಒಂದು ಇದು ಆಗ್ಬೋದು, ಲೈಕ್ ಕೈಂಡ್ ಆಫ್ ಪಾಡ್ಕಾಸ್ಟ್ ಅಥವಾ ಜಸ್ಟ್ ಇಂಟರ್ವ್ಯೂ. ಸೊ ಏನು ಹೇಳ್ಬೋದು, ಸೊ ಅದೊಂದು ಮಾಡುವಂಥ ಒಂದು ಪ್ಲ್ಯಾನ್ಸ್ ಇದೆ. ಸೊ ಕಮಿಂಗ್ ಡೇಸಲ್ಲಿ ಅದು ನನಗೆ ಮಾಡಬೇಕಂತ ತುಂಬ ಇದೆ. ಅಟ್ ದ ಸೇಮ್ ಟೈಮ್ ನಾನು ಟ್ರಾವೆಲಿಂಗ್ ಎಲ್ಲೆಲ್ಲ ಹೋಗ್ತೀನಿ ಅದರ ಬಗ್ಗೆ ವಿಡಿಯೋ ಹಾಕೋದೊಂದು ಪ್ಲ್ಯಾನು ಇದೆ. ಸೊ ಅಟ್ ದ ಸೇಮ್ ಟೈಮ್ ನನಗೆ ಮೇಜರ್ಲಿ ನಾನು ಇದೊಂದು ಹೇಳಲೇಬೇಕು. ಸೊ ನಾನು ಇಷ್ಟೆಲ್ಲ ವ್ಲಾಗ್ ಮಾಡಬೇಕಾದ್ರೆ ಮೇಜರ್ಲಿ ನನಗೊಂದು ಕ್ಯಾಪ್ಚರ್ ಮಾಡಲಿಕ್ಕೆ ಕ್ಯಾಮ್ರಾ ಬೇಕು. ಸೊ ನಾನೀಗ ಪ್ರೆಸೆಂಟ್ಲಿ ಕ್ಯಾಪ್ಚರ್ ಮಾಡ್ತಿರೋದು ಗೋಪುರಲ್ಲಿ. ಸೊ ಇದು ಗೋಪುರ ನಂದಲ್ಲ, ದಟ್ ಇಸ್ ಅ ಒನ್ ಬಿಗ್ಗೆಸ್ಟ್ ಥಿಂಗ್. ಇದು ಗೋಪುರ ನಂದಲ್ಲ, ನಂದು ತುಂಬ 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 ಆಪ್ತ ಆಗಿರೋ ನಿತೇಶ್ ಅಣ್ಣ. ಸೊ ಅವಾಗ ನಿತೇಶ್ ಅಣ್ಣ ಅಂತ, ನಿತೇಶ್ ಅಣ್ಣ ಅಂತ. ಸೊ ಅವರು ನನಗೆ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ನಾನು ಅವರಿಗೆ ನಿಜ ತುಂಬ ಎಷ್ಟು ಟ್ಯಾಂಕ್ಸ್ ಹೇಳಿದರೂ ಸಹ ಕಮ್ಮಿ ಆಗ್ತದೆ. ನನಗೆ ನನ್ನ ಒಂದು ಆ್ಯಂಗಲ್ ಪರ್ಸ್ಪೆಕ್ಟಿವೇ ತುಂಬ ಚೇಂಜ್ ಆಗಿದೆ. ಸೊ ಏನಂತ ಹೇಳಿದರೆ, ಸೊ ಇದರಲ್ಲಿ 3 ಟೈಪ್ಸ್ ಆಫ್ ವೈಡ್ ಆ್ಯಂಗಲ್ ಇದೆ. ಸೊ ಅದು ವ್ಲಾಗಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನನಗೆ ಆ್ಯಕ್ಚುಲಿ ಈವರೆಗೆ ತುಂಬ ಯೂಸ್ ಆಗಿದೆ. ಸೊ ಮೇಜರ್ಲಿ ನನ್ನ ಫ್ರೆಂಡ್ ನಿತೇಶ್ ಅಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು.
ಸೊ ಆಲ್ಸೋ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಹೇಳ್ತಾ ನನ್ನ ಈ ಒಂದು ಚಿಕ್ಕ ಏನು ಮಾತು ನನ್ನ ಒಂದು ಎರಡು ಮಾತು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮುಂದಿನ ವಾರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗೆ ಬರ್ತೀನಿ ಅಂಟಿಲ್ ದೆನ್ ಥ್ಯಾಂಕ್ ಯು ಬಾಯ್ ಬಾಯ್.